ಮಂಡ್ಯ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಅರಿವು ಮೂಡಿಸುವ ರೋಜ್ಗಾರ್ ರಥ ಪ್ರಚಾರ ವಾಹಿನಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿವ್ಯಪ್ರಭುರವರು ಇಂದು ಚಾಲನೆ ನೀಡಿದರು ಇವತ್ತು ಮಂಡ್ಯ ಜಿಲ್ಲಾ ಪಂಚಾಯತ್ಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಲ್ಲರಿಗೂ ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಲುಪಿಸುವ ಒಂದು ನಿಟ್ಟಿನಲ್ಲಿ ಮತ್ತೆ ಜನರಿಗೆ ಜಾಗೃತಿ ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಪಂಚಾಯತ್ ಏಳು ತಾಲೂಕುಗಳಿಗೆ ಕೂಡ ಉದ್ಯೋಗ ರಥವನ್ನು ನಾವು ಚಾಲನೆಯನ್ನು ನೀಡಿದ್ದೀವಿ ಇದೇ ವೇಳೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕುರಿತು ಕರಪತ್ರಗಳು ಹಾಗೂ ದೌರ್ಜನ್ಯ ಮುಕ್ತ ಅಭಿಯಾನದ ಪೋಸ್ಟರ್ಗಳನ್ನು ಸಿಇಒ ದಿವ್ಯಾಪ್ರಭು ಬಿಡುಗಡೆ ಮಾಡಿದರು ಈ ಒಂದು ಉದ್ಯೋಗ ರಥದಲ್ಲಿ ಜನರಿಗೆ ಬೇಕಾಗಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೂಡ ನೀಡಲಾಗುವುದು ಇದು ಏಳು ತಾಲೂಕುಗಳಲ್ಲಿರುವ ಎಲ್ಲ ಗ್ರಾಮ ಪಂಚಾಯತ್ಲ್ಲಿ ಇರುವ ಎಲ್ಲ ಗ್ರಾಮಗಳಿಗೆ ಕೂಡ ಈ ಒಂದು ರೋಜ್ಗಾರ ಬರಲಿದೆ ಹಾಗಾಗಿ ದಯವಿಟ್ಟು ಎಲ್ಲ ಜನಸಾಮಾನ್ಯರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಇರುವ ಎಲ್ಲ ಫಲಾನುಭವಿಗಳನ್ನು ಕೂಡ ಈ ಒಂದು ಐ ಇ ಸಿ ಚಟುವಟಿಕೆಯಲ್ಲಿ ನಾವು ಏನು ಮಾಹಿತಿಯನ್ನು ನೀಡುತ್ತೀವಿ ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಯೋಜನೆಯ ಸದುಪಯೋಗ ಅಂತ ತಮ್ಮ ಎಲ್ಲರಿಗೂ ಕೂಡ ಕೋರುತ್ತೇನೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ರೋಜ್ಗಾರ್ ರಥ ಪ್ರಚಾರ ವಾಹಿನಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಐಇಸಿ ಚಟುವಟಿಕೆಯಡಿ ಜಿಲ್ಲೆಯ ಇನ್ನೂರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಏಳು ರೋಜ್ಗಾರ್ ವಾಹಿನಿಗಳು ಸಂಚರಿಸಿ ಯೋಜನೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಿವೆ ಎಂದು ಹೇಳಿದರು ಅದು ಅಲ್ಲದೆ ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಮನೆ ಮನೆಗೆ ಕೂಡ ಆ ಒಂದು ಮಾಹಿತಿಯನ್ನು ತಲುಪಿಸುವುದಕ್ಕೆ ಪೋಸ್ಟರ್ಗಳು ಹಾಗೆ ಲೀಫ್ಲೆಟ್ಗಳು ಕೂಡ ಈ ಒಂದು ಬಿಡುಗಡೆ ಮಾಡಲಾಗಿದೆ ಅದನ್ನು ಕೂಡ ನಿಮ್ಮ ಮನೆ ಬಾಗಲಿಗೆ ತಲುಪಲಿದೆ ತಮಗೆ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಎಲ್ಲ ಸಂಕ್ಷಿಪ್ತ ವಿವರಗಳನ್ನು ಸೇರಿದಂತೆ ಆ ಒಂದು ಲೀಫ್ಲೆಟ್ಗಳು ಪೋಸ್ಟರ್ಗಳನ್ನು ಕೂಡ ತಾವು ಓದಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಮಂಡ್ಯವನ್ನು ಕೂಡ ಸಂಪರ್ಕಿಸಬಹುದಾಗಿ ತಮಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ತಿಳಿಯಪಡಿಸ್ತಾ ಇದ್ದೀನಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಎನ್ ಡಿ ಪ್ರಕಾಶ್ ಮುಖ್ಯ ಲೆಕ್ಕಾಧಿಕಾರಿ ಕವಿತಾ ಸಹಾಯಕ ಯೋಜನಾಧಿಕಾರಿ ಷಣ್ಮುಗಂ ಸಹಾಯಕ ಕಾರ್ಯದರ್ಶಿ ಸುಬ್ರಹ್ಮಣ್ಯಂ ಶರ್ಮಾ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸೋಮಶೇಖರ್ ಎಂ ಎಂಟಿ ಬೋರಯ್ಯ ಮಂಡ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೇಣು ಅಧೀಕ್ಷಕರಾದ ಶ್ರೀಕಾಂತ್ ಎಡಿಪಿಸಿ ಮುನಿರಾಜು ಜಿಲ್ಲಾ ಐಸಿಎಲ್ ಸಂಯೋಜಕರಾದ ರೇಖಾ ಕಿಲಾರ ಇದ್ದರು